ಸೆಪ್ಟೆಂಬರ್ ಹದಿನೇಳು ಅನುದಿನದ ಮನ್ನಾ ಈ ದಿನದ ದೇವರ ವಾಕ್ಯ ಕ್ರಿಸ್ತನು ನಿಮ್ಮಲ್ಲಿದ್ದು ಪ್ರಭಾವದ ನಿರೀಕ್ಷೆಗೆ ಆಧಾರಭೂತನಾಗಿರುವುದೇ ಕೊಲಸೆ ಒಂದು ಇಪ್ಪತ್ತೇಳು ದೇವರ ಸತ್ಯ ಮಕ್ಕಳಲ್ಲಿ ಪ್ರತಿಯೊಬ್ಬರೂ ತಮ್ಮದೇ ಆದಂತಹ ವೈಯಕ್ತಿಕ ಗುಣವನ್ನು ಪಡೆದಿರಬೇಕು ಈ ಗುಣವು ಬೇರೆ ಕ್ರೈಸ್ತರ ಆತ್ಮೀಕ ಜೀವಿತವನ್ನು ಅವಲಂಬಿಸಬಾರದು ಇಂತಹ ಮಗನು ದೇವರ ವಾಕ್ಯದಿಂದಲೂ ಅದನ್ನು ಪೋಷಿಸುವ ಮತ್ತು ಆದರ್ಶ ಪ್ರಾಯನಾಗಿರುವ ಇತರೆ ಕ್ರೈಸ್ತ ಭಕ್ತರ ಜೀವಿತದ ತತ್ವಗಳನ್ನು ಅಳವಡಿಸಿಕೊಂಡು ಅವುಗಳಿಂದ ತನ್ನ ಗುಣವನ್ನು ಸ್ಥಿರಪಡಿಸಿ ತನ್ನದೇ ಆದ ವೈಯಕ್ತಿಕ ಆತ್ಮಿಕ ಗುಣವನ್ನು ಪಡೆಯಬೇಕು ಹೀಗೆ ಪಡೆದಿರುವ ಈ ವೈಯಕ್ತಿಕ ಆತ್ಮೀಕ ಗುಣ ನಮ್ಮಲ್ಲಿ ಹೇಗೆ ನೆಲೆಗೊಂಡಿರಬೇಕೆಂದರೆ ನಮ್ಮ ಆತ್ಮೀಕ ಜೀವನದ ಬೆಳವಣಿಗೆಗೆ ಸಹಕರಿಸಿ ನಮ್ಮನ್ನು ಪೋಷಿಸಿದಂತಹ ಸಹೋದರನಾಗಲಿ ಸಹೋದರಿಯಾಗಲಿ ಬಿದ್ದು ಹೋದರೂ ಇದನ್ನು ಅಪೋಸ್ತಲನು ಸಾಧ್ಯತೆ ಇದೆ ಎಂದು ಇಬ್ರಿಯ ಆರು ನಾಲ್ಕರಿಂದ ಆರು ವಚನಗಳಲ್ಲಿ ಮತ್ತು ಗಲಾತ್ಯ ಒಂದನೇ ಅಧ್ಯಾಯ ಎಂಟರಲ್ಲಿ ತೋರಿಸಿದ್ದಾನೆ ನಾವು ನಮ್ಮ ಆತ್ಮಿಕ ಜೀವನದಲ್ಲಿ ಮುಂದುವರೆದು ದೇವರ ಸತ್ಯದ ಆತ್ಮವನ್ನು ನಮ್ಮದಾಗಿಸಿಕೊಳ್ಳಲು ಸಮರ್ಥರಾಗುತ್ತೇವೆ ಆಮೆನ್